ಕೋಲಾರ ಡಿಸ್ಟಿಕ್ ಅಲ್ಲಿ 1200 ಅಡಿ ಹಾಕಿದ್ರು ಕೂಡ ನೀರಿಲ್ಲ. ಬೆಸ್ಟ್ ಅಂದ ಈ ಸರೋಣೆ ಈ ಕೋಲಾರ ಅಷ್ಟು ಬರಡು ಭೂಮಿ ಇಡೀ ಇದರಲ್ಲಿ ಸ್ಟೇಟ್ ಅಲ್ಲಿ ಯಾವುದೂ ಇಲ್ಲ ಅಂತ ನಮ್ಮ ಅನಿಸಿಕೆ. ಸುಮಾರು ಒಂದು 28 ಎಕ್ಟರ್ಗೆ ನಾವು ಹಂಗೆ ಗಿಡ ಹಾಕ್ಸಿದ್ದೀರಿ. ತಿರುಗು ಗಿರುಗು ಎಲ್ಲ ಎತ್ಕೊಂಡೋಗಿ ತೋಟಗಳಿಗೆಲ್ಲ ಹಾಕಿ ಎಲ್ಲ ಬೆಳೆ ಎಲ್ಲ ಬೆಳೀತಾ ಇದ್ದಾರೆ ಚೆನ್ನಾಗಿ. ಮುಂದಿನ ಫ್ಯೂಚರಲ್ಲಿ ಚೆನ್ನಾಗಿ ವಾತಾವರಣ ಇರುತ್ತೆ, ಈ ಕೆಟ್ಟ ಗಾಳಿ ಎಲ್ಲ ಹೋಗ್ತದೆ, ಒಳ್ಳೆ ಗಾಳಿ ತಗೊಬೋದು. ಮರ ಜಾಸ್ತಿ ಇದ್ರೆ ಮೋಡಗಳೆಲ್ಲ ಎಳಿತಾವೆ. ಬಿತ್ತನೆ ಮಾಡೋ ಟೈಮಲ್ಲಿ ಹೊಂಗೆ ಬೀಜನ ನೆನೆ ಹಾಕಿ ಅದರಿಂದ ದ್ರವ ಉತ್ಪತ್ತಿ ಮಾಡಿ ಬೀಜೋಪಚಾರ ಮಾಡಿ ಮಾಡೋದ್ರಿಂದ ರೈತರಿಗೆ ತುಂಬ ಅನುಕೂಲ ಇದೆ. ಅದೇ ಹೊಂಗೆ ಮರದ ನೆರಳಲ್ಲಿ ಬೇಸಿಗೆಯಲ್ಲಿ ಹೂವು ಬಿಡುತ್ತೆ, ಹೂವು ಉದುರುತ್ತೆ, ಎಲೆ ಬೆಳೆಯುತ್ತೆ, ಎಲೆ ಉದುರುತ್ತೆ. ಇದನ್ನೆಲ್ಲ ರೈತರೆಲ್ಲ ತಗೊಂಡೋಗಿ ಕಾಂಪೋಸ್ಟ್ ಮಾಡಿ ಬೆಳೆಗೆ ಹಾಕಿದರೆ ಬೆಳೆನೂ ಚೆನ್ನಾಗಿ ಬೆಳೆಯುತ್ತೆ. ಹೊಂಗೆ ಬೇವಿನ ಗಿಡದಿಂದ ಎಲ್ಲ ಬೆಳೆಗಳಿಗೂ ಕಷಾಯ ಮಾಡಿಬಿಟ್ಟು ನಾವು ಸ್ಪ್ರೇ ಮಾಡ್ತೀವಿ. ಬಯೋಡೀಸೆಲ್ ಅಂತ ಹೇಳ್ಬಿಟ್ಟು ಮಾಡೋದ್ರಿಂದ ಸ್ವಲ್ಪ ಮುಂದೆ ಡೀಸೆಲ್ಲು ಪೆಟ್ರೋಲನ್ನು ಕಡಿಮೆ ಆಗ್ಬೋದು. ನಮ್ಮ ಇದು ಭಾಗದಲ್ಲಿ ಆ ಕಡೆ ಎಲ್ಲ ಸ್ವಲ್ಪ ಬರಡು ಭೂಮಿ ಆಗಿದ್ದು ಈಗೆಲ್ಲ ಹಸಿರಾಗಿ ಕಾಣಿಸುತ್ತೆ. ಅದು ಒಂದು ಮತ್ತು ಒಳ್ಳೆ ಗಾಳಿ ವಾತಾವರಣ ಸಿಗುತ್ತೆ ನಮಗೆ, ಮುಂದಿನ ಭವಿಷ್ಯಕ್ಕೆ ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಮೊದಲು ಏನು ತುಂಬ ಎಷ್ಟು ನೋಡಿದ್ರು ಬೈಲೇ ಕಾಣಿಸ್ತಿತ್ತು, ಆ ಬೈಲ್ ಕಾಣಿಸಿದಾಗ ಈಗ ಅದು ನಾನು ತುಂಬಾ ಅಬ್ಸರ್ವ್ ಮಾಡಿದ್ದೀನಿ. ಈ ಕುರಿಗಳು ಎಲ್ಲ ಮೇಯಿಸೋರ್ಗೆಲ್ಲ ಅವ್ರಿಗೆಲ್ಲ ತುಂಬಾ ಇದಾಗಿದೆ. ನಾಲಾಬದಗಳಾಗ್ದಕ್ಕೆ ಮುಂಚಿತವಾಗಿ ನೀರೆಲ್ಲ ಹರ್ಕೊಂಡು ಹೋಗ್ತಾ ಇತ್ತು, ಏನೂ ಪ್ರಯೋಜನ ಆಗ್ತಾ ಇರಲಿಲ್ಲ. ಈಗ ಈ ನಾಲಾಬದಗಳು ಹಾಕಿದ ಮೇಲೆ ನಮಗೆ ರೈತರಿಗೆ ಬಹಳಷ್ಟು ಅನುಕೂಲ ಆಗಿದೆ. ಬೋರ್ವೆಲ್ಗಳಲ್ಲಿ ನೀರು ಇಂಪ್ರೂವ್ ಆಗಿ ಥರ ಥರ ಬೆಳೆ ಬೆಳೆಯೋದಕ್ಕೆ ಅನುಕೂಲವಾಗಿದೆ. ದನಕರುಗಳಿಗೆ ಮೇವು ಎಲ್ಲದೂ ಸಹ ಅನುಕೂಲವಾಗಿದೆ. ಪ್ರಾಣಿ ಪಕ್ಷಿಗಳಿಗೆಲ್ಲ ಬಹಳಷ್ಟು ತೊಂದರೆ ಆಗಿತ್ತು ನೀರಿಗೆ, ಈಗ ಇಲ್ಲಿ ನೀರು ಇರೋದ್ರಿಂದನೂ ಭಾಳ ಅನುಕೂಲ ಆಗಿದೆ. ನಮ್ಮ ಗ್ರಾಮದ ಸುತ್ತಮುತ್ತ ಸಹ ಈ ನಮ್ಮ ಜಲಾನಯನವರು ನಾಟಿ ಮಾಡಿಸಿರ್ತಕ್ಕಂಥ ಎಲ್ಲ ಸಸಿಗಳಿಗೂ ನಮ್ಮ ನಾಲಾಬೋದಗಳಿಂದ ನೀರು ತಗೊಂಡಾಗ ಹಾಕಿ ಬೆಳೆಸಿ ಚೆನ್ನಾಗಿ ಅನುಕೂಲ ಮಾಡ್ಕೊಂಡು ನಾವು ಚೆನ್ನಾಗಿ ಸಸಿಗಳನ್ನ ಬೆಳೆಸಿದ್ದೇವೆ. ಒಂದಾದರೆ ಈ ಮರಗಿಡಗಳಿಂದನೂ ನಮಗೆ ಮಳೆ ಬಂದು ಒಳ್ಳೆ ಒಳ್ಳೆ ಮಳೆ ಆಗ್ತದೆ, ಒಳ್ಳೆ ನೀರು ಬರ್ತೈತೆ, ಅದರಿಂದ ನಮಗೆ ಇನ್ನೂ ಭಾಳಷ್ಟು ಇನ್ನೂ ಹೆಚ್ಚಿನ ಒಂದು ಲಾಭ ಸಿಗ್ತೈತೆ. ಈ ಗಿಡ ಹಾಕಿದ್ಮೇಲೆ ನಾನು ಪಕ್ಕದಲ್ಲೇ ನಮ್ಮದು ಬೋರ್ ಇದೆ, ಅದು 150 ಅಡಿ ಬೋರು. ಆ ಬೋರಲ್ಲಿ ತುಂಬ ನೀರೂ ಇಂಪ್ರೂವ್ ಆಯಿತು. ಯಾಕಂದರೆ ಮರ ಇದ್ದಿದ್ದ ಕಡೆ ನೀರು ಹರಿಯ ಸರಾಗವಾಗಿ ಹರಿಯಲ್ಲ, ಅಂದರೆ ತಡಿ ನಿಂತು ಹರಿತೈತೆ. ನಿಂತರ್ದಾಗ ಏನಾಗುತ್ತೆ ಅಂದರೆ ಇಂಗ್ತೈತೆ. ನೀರು ನೀರಿದ್ರೇ ಜಲ ಇದ್ರೇ ಎಲ್ಲ ಬೆಳೆ ಎಲ್ಲ ಆಗೋದು, ಜಲ ಇಲ್ಲದೆ ಇದ್ರೆ ಏನೂ ಆಗಲ್ಲ. ಕೃಷಿ ಇಲಾಖೆ ಜಲಾನಯನ ಅಭಿವೃದ್ಧಿ ಯೋಜನೆಯಿಂದ ನಾಲಾ ಬದು ಹಾಕಿರೋದರಿಂದ ನೀರು ಶೇಖರಣೆ ಆಗಿ ಇರುತ್ತೆ. ಬೇಸಿಗೆಯಲ್ಲಿ ಜೋಳ ಭತ್ತ ಅದೆಲ್ಲ ಬೆಳೆಸ್ಕೊಂಡು ವ್ಯವಸಾಯ ಮಾಡ್ತೀವಿ, ಚೆನ್ನಾಗಿದ್ದೀವಿ. ಇಲ್ಲಿ ಮೊದಲು ಕರ್ಪೂರದ ಗಿಡಗಳಿತ್ತು, ಅದನ್ನು ತೆಗೆದುಬಿಟ್ಟು ಇವಾಗ ಜಲಾನಯನದಿಂದ ವಾಟರ್ ಶೆಡ್ನಿಂದ ಮಲಗೋಬ ಬಾದಾಮಿ 400 ಗಿಡ, ಗಿಡದಿಂದ ಗಿಡಕ್ಕೆ ನಮಗೆ 10 ಮೀಟ್ರ್ ಇದೆ. ಇದು ಸುಮಾರು 4 ವರ್ಷ ಆಯಿತು, 10 ಎಕರೆ ಜಮೀನಿನಲ್ಲಿ ಇದೆ. ಮತ್ತು ಈ ಬಂಡ್ಸ್ ಎಲ್ಲ ಕೊಟ್ಟಿದ್ದಾರೆ, ಕಾಡು ಗಿಡಗಳು ಕೊಟ್ಟಿದ್ದಾರೆ, ಫಾರೆಸ್ಟ್ ಗಿಡಗಳು, ಟೀಕು, ಸಿಲ್ವರು ಇಂಥವು ಗಿಡಗಳು ಕೊಟ್ಟಿದ್ದಾರೆ. ಅದು ಬದಿಯಲ್ಲಿ ನಾವು ಎಲ್ಲ ಉಳಿಸಿದ್ವಿ, ಅದು ಇವಾಗ ಚೆನ್ನಾಗಿ ಬರ್ತಾ ಇದೆ. ಮುಳಬಾಗಿಲು ತಾಲೂಕು ಆವಣಿ ಹೋಬಳಿ ಕೃಷಿ ಇಲಾಖೆ ಜಲಾನಯನ ಯೋಜನೆಯಿಂದ ಕೃಷಿ ಹೊಂಡ ಮತ್ತು ನಾಲಾಬದು ಮಾಡಿಕೊಟ್ಟಿದ್ದಾರೆ, MPT ಮಾಡಿಸ್ಕೊಟ್ಟಿದ್ದಾರೆ. ಮಿನಿ ಪರ್ಕ್ಯುಲೇಷನ್ ಟ್ಯಾಂಕ್ ಅಂತ ಮೇಲಿಂದ ಕಾಲುವೆ ಇದೆ, ಇದು ಇಲ್ಲಿ ನೀರು ಶೇಖರಣೆ ಆಗುತ್ತೆ. MPTಯಲ್ಲಿ ನೀರು ಶೇಖರಣೆ ಆಗುತ್ತೆ ಮತ್ತು ಮಣ್ಣು ಕೊಚ್ಕೊಂಡು ಹೋಗೋದು ತಡೆಯುತ್ತೆ. ಸಿಲ್ವರ್ ಗಿಡಗಳು ಒಂದು 400 ಗಿಡ ಕೊಟ್ಟಿದ್ದಾರೆ. ಸುಮಾರು ಒಂದು 5 ವರ್ಷ ಬಿಟ್ಟು ಇದು ಮಾಡಿದ್ರೆ ಅದರಿಂದನೂ ಒಂದು 5 ಲಕ್ಷ ಆಗ್ಬೋದು ಅನಿಸುತ್ತೆ ನನಗೆ. ಬದುಗಳ ಮೇಲೆ ಹಾಕಿರೋದ್ರಿಂದ ಮಣ್ಣಿನ ಸವೆತ ಹಿಡಿದಿಡುತ್ತೆ ಮತ್ತು ಬದುನ ತಡೆದಿಡುತ್ತೆ. ಬಿಟ್ಟು ಮತ್ತು ಗುಳಿ ಆಗದಿರೋದ್ರಿಂದ ತೇವದಾಂಶನೂ ಗಿಡಕ್ಕೆ ಹೆಚ್ಚಾಗಿ ಸಿಗುತ್ತೆ. ಮಾವಿನ ಗಿಡ ಒಂದು 300 ಎಲ್ಲ ಕೊಟ್ಟಿದ್ದಾರೆ. ಈಗ ವ್ಯವಸಾಯದಿಂದ 120,000 ನಾವು ಇದು ಮಾಡ್ತಾ ಇದ್ದೀವಿ. ಒಂದು 2-3 ವರ್ಷ ಕಳೆದ ಮೇಲೆ ಮಾವಿನ ಫಸಲಿಂದ ಒಂದು ಅದರಿಂದ ವರ್ಷಕ್ಕೆ ಒಂದು 30,000-40,000 ಸಿಗ್ಬೋದು ಅನಿಸುತ್ತೆ. ಎಲ್ಲ ಒಟ್ಟು ವರ್ಷಕ್ಕೆ ಒಂದು
ಒಂದು 2 ಲಕ್ಷ ಬರ್ಬೋದು ಅನ್ಸುತ್ತೆ ನನಗೆ ಸರ್. ಇನ್ನೊಂದು 2 ವರ್ಷ 3 ವರ್ಷ ಕಳಿಬೇಕು. ಮಾವಿನ ಗಿಡ ಸುಮಾರು ಒಂದು 300 ಗಿಡ ಹಾಕ್ಕೊಟ್ಟಿದ್ದಾರೆ. ಆಮೇಲೆ ಸೀಬೆ ಗಿಡ ಬಂದು ಒಂದು 50 ಗಿಡ ಹಾಕ್ಕೊಂಡಿದ್ದೀವಿ. ತೆಂಗು ಒಂದು 40 ಗಿಡ ಹಾಕ್ಕೊಂಡಿದ್ದೀವಿ. ಬದುಗಳಲ್ಲಿ ಹಾಕ್ಕೊಂಡಿದ್ದೀವಿ ಸುತ್ತಲೂ. ಎಲ್ಲೆಲ್ಲಿ ತೇವಾಂಶ ಜಾಸ್ತಿ ಇದೆಯೋ ಅಲ್ಲಿ ತೆಂಗಿನ ಗಿಡನೇ ಹಾಕ್ಕೊಂಡಿದ್ದೀವಿ. ಸಿಲ್ವರ್ ಹೂಕ್ ಬಂದು 400 ಗಿಡ ಇದೆ. ಸುತ್ತಲೂ ಬೌಂಡ್ರಿಗೆ ಹಾಕ್ಕೊಂಡಿದ್ದೀವಿ. ಜಮೀನು ಮಳೆ ಬಿದ್ದಾಗ ವಾಟ ಇರೋದಕ್ಕೆ ನಾವು ಬದುಗಳು ಹಾಕ್ಕೊಂಡಿದ್ದೀವಿ. ನೀರು ವೇಸ್ಟ್ ಆಗಿ ಹೋಗಬಾರ್ದು, ಅಲ್ಲೇ ನಿಂತು ಭೂಮಿಗೆ ತಂಪು ಕೊಡಬೇಕು. ಆ ಥರ ಎಲ್ಲ ನಾವು ಇದು ಮಾಡಿಕೊಂಡು ಅದೇ ಬದುಗಳಿಗೆ ಸ್ವಲ್ಪ ಸಿಲ್ವರು ಫಾರಮ್ಮುಲ್ಲು ಎಲ್ಲ ಹಾಕ್ಕೊಂಡಿದ್ದೀವಿ. ಆ ಫಾರಮ್ಮಲ್ಲಿಂದ ಹಸುಗಳು ಮೇಯಿಸ್ಕೊಂಡು ಅದರ ಹಾಲು ಡೈರಿಗೆ ಹಾಕ್ಕೊಂಡು ನಾವು ಒಂದಷ್ಟು ದುಡ್ಡು ಮಾಡ್ಕೊತೀವಿ. ನಮ್ಮಂಥ ನಿರುದ್ಯೋಗಿ ಯುವಕರಿಗೆ ಉದ್ಯೋಗವನ್ನು ಇದ್ದ ಕಡೆಯೇ, ಬೇರೆಲ್ಲೂ ಹೋಗ್ದಿರಾ, ಇದ್ದ ಕಡೆಯೇ ನಮ್ಮಲ್ಲೇ ಉದ್ಯೋಗವನ್ನು ಕಲ್ಪಿಸ್ಕೊಟ್ಟಿರ್ತಾರೆ. ಕೋಲಾರ ಜಿಲ್ಲೆಯ ಎಲ್ಲ ತಾಲೂಕುಗಳು ಸದುಪಯೋಗ ಪಡಿಸಿಕೊಂಡ್ರೆ ಕೋಲಾರ ಜಿಲ್ಲೆ ಬರಮುಕ್ತ ಜಿಲ್ಲೆಯಾಗುತ್ತೆ.